ಸಿಎಂ ಪುತ್ರ ಯತೀಂದ್ರಗೆ ಆಶ್ರಯ ಸಮಿತಿ ಅಧ್ಯಕ್ಷರ ಗಿರಿಗೆ ಬಿಜೆಪಿ ಟೀಕಾ ಪ್ರಹಾರವನ್ನ ನಡೆಸಿದೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ವ್ಯಾಮೋಹ ಧೃತರಾಷ್ಟ್ರನನ್ನ ಮೀರಿಸುವಂತಿದೆ ಅಂತ ಕಾಲಿಡಿತಾ ಇದೆ ಸರ್ಕಾರದ ಆಡಳಿತದಲ್ಲಿ ಹಾಗೂ ವರ್ಗಾವಣೆ ದಂಧೆಯಲ್ಲಿ ಇನ್ನಿಲ್ಲದಂತೆ ಹಸ್ತಕ್ಷೇಪ ಮಾಡುವ ಆರೋಪ ಹೊತ್ತಿರುವಂತ ಶಾಡೋ ಸಿಎಂ ಯತೀಂದ್ರ ಅವರು ಅನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಯತೀಂದ್ರಗೆ ಈಗ ಸಾಂವಿಧಾನಿಕ ಹುದ್ದೆಯನ್ನೇ ದಯಪಾಲಿಸಲಾಗಿದೆ ಅದು ಗುಟ್ಟಾಗಿ ತಮ್ಮದು ಪಾರದರ್ಶಕ ಸರ್ಕಾರ ಅಂತ ಬೊಗಳೆ ಬಿಡುವ ಸಿದ್ದರಾಮಯ್ಯ ಅವರು ಅಂತ ಕಾಲೆಳೆಯೋ ಕೆಲಸವನ್ನ ಮಾಡಲಾಗಿದೆ ತಮ್ಮ ಪುತ್ರನಿಗೆ ನೀಡಿದ ಹುದ್ದೆಯ ನೇಮಕಾತಿ ಆದೇಶವನ್ನ ಇಷ್ಟು ದಿನ ಗುಟ್ಟಾಗಿ ಇರಿಸಿದ್ದು ಯಾಕೆ ಅನ್ನೋರ್ಥದಲ್ಲಿ ಕೂಡ ಪ್ರಶ್ನೆಯನ್ನ ಕೇಳ್ತಾ ಇದೆ ಬಿಜೆಪಿ ಕಂಪ್ಲೀಟ್ ಆಗಿ ಈಗ ಜೆಡಿಎಸ್ ರೀತಿನೇ ಯತೀಂದ್ರ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಹಲವು ವಿಚಾರಗಳನ್ನ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಪ್ರಶ್ನೆಗಳನ್ನ ಕೇಳ್ತಾ ಇದೆ ಒಂದು ಆಶ್ರಯ ಸಮಿತಿ ಅಧ್ಯಕ್ಷಗಿರಿಗೆ ಸಂಬಂಧಪಟ್ಟಂತೆ ಯಾಕೆ ಅದನ್ನು ಗುಟ್ಟಾಗಿಟ್ಟಿದ್ದು ಸಾಂವಿಧಾನಿಕ ಹುದ್ದೆಯನ್ನು ಕೊಟ್ಟು ಇನ್ನಷ್ಟು ಏನನ್ನು ಮಾಡಬೇಕು ಅಂತ ಹೊರಟಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೂಡ ಬಿಜೆಪಿಗರು ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡೋದಕ್ಕಿಂತ ಡೇ ಒನ್ ಇಂದ ಜೆಡಿಎಸ್ ನವರು ಪುತ್ರನನ್ನ ಟಾರ್ಗೆಟ್ ಮಾಡಿಕೊಂಡ್ರು ಈಗ ಅದೇ ಹಾದಿಯಲ್ಲಿ ಬಿಜೆಪಿ ಕೂಡ ಆಪರೇಟ್ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀವಿ ಅದರ ಮುಂದುವರೆದ ಭಾಗವೇ ಈ ಟ್ವೀಟ್